ನನಗೆ ವಾರ್ನಿಂಗ್ ಕೊಡೋಂಥವ್ರು ಕೂಡ ಯಾರೂ ಇಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೂ ಡಿ ಕೆ ಸುರೇಶ್ ಅವ್ರಿಗೂ ವಾರ್ನಿಂಗ್ ಕೊಡೋಂಥವ್ರು ಯಾರೂ ಇಲ್ಲ. ವಾರ್ನಿಂಗ್ ಗಿರ್ನಿಂಗ್ ನಮ್ಮ ಡಿಕ್ಷನರಿಯಾಗ ನಾವು ಕೊಡ್ತೀವಿ ಹೊರತು ತೊಗೊಳ್ಳೋದಿಲ್ಲ. ಅದ್ರ ಹೀಗಾಗಿ ಪಾಪ ಸುಮ್ಸುಮ್ಮನೆ ಅವರ ಹೆಸರನ್ನು ತಪ್ಪಾಗಿ ಇದು ಮಾಡುವಂಥದ್ದು ಬೇಕಾಗಿಲ್ಲ. ಅವರು ಪ್ರೀತಿಯಿಂದ ಎಂ ಬಿ ಪಾಟೀಲ್ ಅಂತ ಕರೆದ್ರು, ನಾನು ಮುಂದೆ ಹೋಗಿದ್ದೆ ಅಲ್ಲಿ ನಾನು ಕರೆದ್ರು. ಕರೆದ ಬಲ್ಲ ಬಂದೆ, ಬಂದು ತಂದ್ರು ಸಹ ಗಟ್ಟಿಯಾಗಿರ್ರಿ ಅಂತಂದರು. ಮತ್ತೆ ಒಂದು ಇದು ಮಾಡಲಿಕ್ಕೆ ಪ್ರೀತಿಯಿಂದ ಗಟ್ಟಿಯಾಗಿರ್ರಿ ಅಂತಂದರು ಸರ್. ಮತ್ತೆ ಕೇಳಿದ್ರಿ ಗಟ್ಟಿಯಾಗಿರಿ ಅಂತ ಪ್ರೀತಿಯಿಂದ ಮಾತಾಡಿದ್ರು. ನಾನು ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಹೇಳಿದೆ. ನಾನು ಆಫೀಸ್ಗೆ ಹೋಗ್ತಾಯಿದ್ದೀನಿ, ಆಮೇಲೆ ಜೊತೆ ಮಾತಾಡ್ತೀನಿ ಅಂತ ಇಷ್ಟೇ ಆಗಿರುವಂಥದ್ದು. ಅವ್ರಿಗೆ ನಾನು ವಾರ್ನಿಂಗ್ ಮಾಡುವಂಥದ್ದು ಅದು ಯಾವುದು ಕೂಡ ಆಗಿಲ್ಲ. ಸುಮ್ಮನೆ ಈ ರೀತಿಯೆಲ್ಲ ಸುಳ್ಳು ಸುದ್ದಿಯನ್ನು ಹಬ್ಬಿಸಕ್ಕೆ ಹೋಗ್ಬೇಡಿ. ಮತ್ತು ನಾನು ಎಂ ಬಿ ಪಾಟೀಲ್ ಅಷ್ಟೇನು ಯಾರ ಹತ್ರ ವಾರ್ನಿಂಗ್ ಮಾಡಿಸ್ಕೊಳ್ಳೋಷ್ಟು ನಾನು ವೀಕ್ ಆಗಿಲ್ಲ. ಅಥವಾ ಡಿ ಕೆ ಸುರೇಶ್ ಅವರು ಕೂಡ ಯಾರ ಹತ್ರ ವಾರ್ನಿಂಗ್ ಮಾಡಿಸ್ಕೊಳ್ಳೋ, ಅವರು ಅಷ್ಟು ಹೊತ್ತು ವೀಕ್ ಆಗಿಲ್ಲ. ನಮ್ಮ ಸಂಬಂಧ ಚೆನ್ನಾಗಿದೆ. ಹೀಗಾಗಿ ಈ ರೀತಿ ತಪ್ಪ ಏನೋ ಒಂದು ಬಿಂಬಿಸುವಂಥ ಕೆಲಸ ಆಗಬಾರ್ದು. ಇದು ನನ್ನ ಸ್ಪಷ್ಟನೆ ಇದನ್ನು.